ಎಕ್ಸ್‌ಪ್ರೆಸ್ ನ್ಯೂಸ್ ಗೆ ಸ್ವಾಗತ ನಾನು ನವ್ಯ ಇದಕ ಹೆಡ್‌ಲೈನ್ಸ್ ಸಿಡಿ ಲೇಡಿ ಇಂದ ಡಿಕೆಶಿ ಹೆಸರು ಪ್ರಸ್ತಾಪ ವಿಚಾರ ಸತ್ಯ ಅಸತ್ಯಗಳನ್ನು ಸತ್ಯ ಎಸ್ಐಟಿ ಅವರೇ ಸ್ಪಷ್ಟಪಡಿಸಬೇಕು ಸತ್ಯ ನಾವು ಮಾತನಾಡೋದು ಸರಿ ಇರಲ್ಲ ಎಂದ ಸುಧಾಕರ್ ಎಸ್ಐಟಿ ಮುಂದೆ ಸಿಡಿ ಲೇಡಿ ಪೋಷಕರು ಹಾಜರು ಯುವತಿ ಪೋಷಕರ ವಿಚಾರಣೆ ಆರಂಭ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ कोरोना निर्वहणे भारी भ्रष्टाचार कोरोना उल्बण के कारणवायतु राज्य सरकार बीजेपी विरुद्ध सिद्धरामय्य समर राज्य कोरोना अपर कल 24 गंटे 2566 प्रकरण दाखलु कोविड दिन 13 जन साव क्रिकेट देवरिगे कोरोना सोंकु दृढ़ होम क्वारंटैन आगिरुव सचिन तेंडुलकर ट्वीट माडि विषय बहिरंग ಸಿಡಿ ಲೇಡಿಯಿಂದ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಬನ್ನಿ ಏನದು ನೋಡಿಕೊಂಡು ಬರೋಣ ಸಿಡಿ ಲೇಡಿಯ ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರ ಎಸ್ಐಟಿ ತನಿಖೆ ಹಂತದಲ್ಲಿರೋದ್ರಿಂದ ನಾವು ಈಗ ಹೇಳಿಕೆ ಕೊಡೋದು ಸರಿಯಲ್ಲ ಸತ್ಯ ಅಸತ್ಯಗಳನ್ನು ಸದ್ಯ ಎಸ್ಐಟಿ ಅವರೇ ಸ್ಪಷ್ಟಪಡಿಸಬೇಕು ನಾನು ಅಂತ ಅಲ್ಲ ಸರ್ಕಾರದಲ್ಲಿರುವ ಮಂತ್ರಿಗಳು ಯಾರೂ ಕೂಡ ಈ ಬಗ್ಗೆ ಹೇಳಿಕೆ ಕೊಡಬಾರದು ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ ಏನು ಮಾಡಬೇಕು ಅಂತ ಎಸ್ಐಟಿ ಗೆ ಗೊತ್ತು ಅದನ್ನ ಎಸ್ಐಟಿ ಮಾಡ್ತಾ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ ನಿನ್ನೆ ಈ ಬಗ್ಗೆ ಗೃಹ ಸಚಿವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸತ್ಯ ನಾವು ಏನು ಮಾತನಾಡಿದ್ರು ಕೂಡ ಅದು ಸರಿ ಇರಲ್ಲ 6.5 ಕೋಟಿ ಜನರಿಗೂ ಕೂಡ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಜಾರಕಿಹೊಳಿ ಅವರಿಗೆ ನೈತಿಕ ಬೆಂಬಲವನ್ನ ನಾವು ಸೂಚಿಸುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಹಾಗೇನೇ ತನಿಖೆ ಸಂದರ್ಭದಲ್ಲಿ ಯಾವ ರೀತಿ ನಾವು ರಮೇಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಾಗೂ ಮಂತ್ರಿಗಳು ಎಲ್ಲರೂ ಕೂಡ ಅವರಿಗೆ ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿಡಿ ಪ್ರಕರಣದ ಬಗ್ಗೆ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಸಂಜೆ ಯುವತಿ ತನ್ನ ಪೋಷಕರೊಂದಿಗೆ ಮಾತನಾಡಿದ್ದಾಳೆ ಎನ್ನಲಾದಂತ ಒಂದು ಆಡಿಯೋ ವೈರಲ್ ಆಗಿತ್ತು ಈ ಆಡಿಯೋದಲ್ಲಿ ಆಕೆ ತನ್ನ ಪೋಷಕರ ಜೊತೆ ಮಾತನಾಡುತ್ತಾ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ಲು ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿರೋದು ಈ ಬಗ್ಗೆ ನಾನೇನು ಕೂಡ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗಾಗಲೇ ಎಸ್ಐಟಿ ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಏನೇ ಸ್ಪಷ್ಟನೆಯನ್ನು ಕೊಡಬೇಕಾದ್ರೂ ಅದು ಎಸ್ಐಟಿ ಕೊಡಬೇಕು ನಾನು ಮಾತನಾಡೋದು ಸರಿಯಲ್ಲ ನಾನು ಅಂತಲ್ಲ ಸರ್ಕಾರದ ಯಾವುದೇ ಸಚಿವರು ಈ ಬಗ್ಗೆ ಮಾತನಾಡಿದ್ರು ಕೂಡ ಅದು ಸರಿ ಇರಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಮಾತನಾಡಿದಂತ ಡಾಕ್ಟರ್ ಕೆ ಸುಧಾಕರ್ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ನೈತಿಕ ಬೆಂಬಲವನ್ನು ನಾನು ಕೊಡ್ತೀನಿ ಎಲ್ಲ ಸಚಿವರು ಕೂಡ ಅವರ ಜೊತೆಗೆ ಇದ್ದಾರೆ ನೈತಿಕವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಆದರೆ ತನಿಖೆಗೆ ಅವರಿಗೆ ಸಹಕಾರ ನೀಡೋದಕ್ಕೆ ನಾವು ಸಾಧ್ಯವಿಲ್ಲ ನೈತಿಕವಾಗಿ ಅವರ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಕೂಡ ಡಾಕ್ಟರ್ ಕೆ ಸುಧಾಕರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ವಿಚಾರದಲ್ಲಿ ತನಿಖೆ ಹಂತದಲ್ಲಿ ಇರೋದ್ರಿಂದ ಮಂತ್ರಿಗಳಾಗಿ ನಾವು ಹೇಳಿಕೆ ಕೊಡುವಂಥದ್ದು ಸಮಂಜಸ ಅಲ್ಲ ಸತ್ಯಾಸತ್ಯಗಳನ್ನೆಲ್ಲ ಕೂಡ ಇವತ್ತು ಎಸ್ಐಟಿ ಅವರೇ ಅದನ್ನು ಸ್ಪಷ್ಟಪಡಿಸ್ಬೇಕು ಯಾರೂ ಕೂಡ ನಾನೇ ಅಂತಲ್ಲ ಯಾರೇ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ನಿನ್ನೆ ನಾನು ಟಿ ವಿಯಲ್ಲೇ ನೋಡ್ತಾ ಇದ್ದೆ ನಮ್ಮ ಗೃಹ ಸಚಿವರೇನೆ ಅವರೇನು ಹೇಳಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಏನೇ ಮಾಡಬೇಕು ಅಂತಿದ್ರು ಎಸ್ ಐ ಟಿ ಮಾಡಬೇಕು ಅಂತ ಅವರೇ ಹೇಳಿದ್ರು ಸ್ಪಷ್ಟನೆ ಕೊಟ್ಟಿದ್ರು ಹಾಗಾಗಿ ನಾವೇನು ಮಾತಾಡೋದು ಅದು ಸರಿಯಾದದ್ದು ಅದೆಲ್ಲ ಕೂಡ ಸರ್ಕಾರ ಎಲ್ರಿಗೂ ಕೂಡ ರಕ್ಷಣೆ 6.5 ಕೋಟಿ ಜನರಿಗೂ ಕೂಡ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿದೆ ಅದನ್ನು ಕೊಡ್ತಾರೆ ಈ ವಿಚಾರದಲ್ಲಿ ತನಿಖೆ
ಇನ್ನು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವತಿಯ ಪೋಷಕರು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಬಗ್ಗೆ ಕೂಡ ಒಂದು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಬನ್ನಿ ನೋಡಿಕೊಂಡು ಬರೋಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಯುವತಿಯ ಪೋಷಕರು ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ಐಟಿ ತಂಡ ಇದೀಗ ಯುವತಿಯ ಪೋಷಕರ ವಿಚಾರಣೆಯನ್ನ ನಡೆಸುತ್ತಾ ಇದೆ ಮಗಳ ಬಗ್ಗೆ ಪೋಷಕರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಎಸ್ಐಟಿ ತಂಡಕ್ಕೆ ಎಸ್ಐಟಿ ತಂಡ ಮಗಳ ಬಗ್ಗೆ ಪೋಷಕರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಆಡುಗೋಡಿಯ ಟೆಕ್ನಿಕಲ್ ಸ್ನೆಲ್ನಲ್ಲಿ ಎಸ್ಐಟಿ ಮುಂದೆ ಪೋಷಕರು ಹಾಜರಾಗಿದ್ದಾರೆ ಪೋಷಕರನ್ನ ಸಂಪರ್ಕ ಮಾಡಿದ್ಲು ಸಿಡಿ ಯುವತಿ ಹಲವು ಬಾರಿ ಪೋಷಕರ ಜೊತೆ ಯುವತಿ ಮಾತನಾಡಿದ್ಲು ಸಿಡಿ ರಿಲೀಸ್ ಆದ ಬಳಿಕ ಅಪ್ಪ ಅಮ್ಮನಿಗೆ ರಕ್ಷಣೆ ಕೊಡಿ ಅಂತ ತಾನೊಂದು ವಿಡಿಯೋ ಮಾಡುವ ಮೂಲಕ ಅದರ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ಲು ಯುವತಿ ಅಲ್ಲದೆ ನಿನ್ನೆ ಸಂಜೆ ಯುವತಿ ಪೋಷಕರ ಜೊತೆ ಮಾತನಾಡಿದ್ದಾಳೆ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿತ್ತು ಈಗೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಇದೀಗ ಯುವತಿಯ ಪೋಷಕರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಯಾವಾಗ ಆಕೆ ನಿಮಗೆ ಕರೆ ಮಾಡಿದ್ರು ಏನು ಮಾತನಾಡಿದ್ರು ಯಾರಾದರೂ ನಿಮಗೆ ಬೆದರಿಕೆ ಹಾಕಿದ್ದಾರ ಈ ಎಲ್ಲ ಪ್ರಶ್ನೆಗಳನ್ನ ಎಸ್ಐಟಿ ತಂಡ ಯುವತಿಯ ಪೋಷಕರಿಗೆ ಕೇಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಬೇರೆ ಬೇರೆ ಆಂಗಲ್ ಗಳಲ್ಲಿ ಎಸ್ಐಟಿ ತಂಡ ಯುವತಿಯ ಪೋಷಕರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಎಸ್ಐಟಿ ತಂಡದ ಮುಂದೆ ವಿಚಾರಣೆಗೆ ಹಾಜರಾಗಿದೆ ಪೋಷಕರು ಯುವತಿಯ ಪೋಷಕರು ಎಸ್ಐಟಿ ತಂಡದ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಇವತ್ತು ಪೋಷಕರು ಹಾಜರಾಗಿರೋದು ಅಲ್ಲಿ ಎಸ್ಐಟಿ ತಂಡ ಬೇರೆ ಬೇರೆ ಆಂಗಲ್ಗಳಲ್ಲಿ ಯುವತಿಯ ಪೋಷಕರನ್ನ ವಿಚಾರಣೆ ನಡೆಸ್ತಾ ಇದೆ ನಿಮಗೆ ಯಾರದಾದರೂ ಬೆದರಿಕೆ ಇದೆಯಾ ಯುವತಿ ನಿಮಗೆ ಯಾವಾಗ ಕರೆ ಮಾಡಿದ್ಲು ಕರೆ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದ್ಲು ಎಲ್ಲಿ ಇದ್ಲು ಆಕೆ ಸಿಡಿ ರಿಲೀಸ್ ಆದ ಬಳಿಕ ಎಷ್ಟು ಸಲ ನಿಮಗೆ ಕರೆ ಮಾಡಿದ್ಲು ಸಿಡಿ ಬಿಡುಗಡೆ ಆಗೋದಕ್ಕೆ ಮುಂಚೆ ಕರೆ ಮಾಡಿದ್ಲ ಕೊನೆಯದಾಗಿ ಸಿಡಿ ರಿಲೀಸ್ ಆಗೋದಕ್ಕೆ ಮುಂಚೆ ಆಕೆ ಯಾವಾಗ ಕರೆ ಮಾಡಿದ್ದು ಸಿಡಿ ರಿಲೀಸ್ ಆದ ಬಳಿಕ ಆಕೆ ಕರೆ ಮಾಡಿ ಏನ್ ಮಾತನಾಡಿದ್ಲು ಜೊತೆಗೆ ಆಕೆಯ ಸಹೋದರನಿಗೂ ಕೂಡ ಆಕೆ ಕರೆ ಮಾಡಿ ಮಾತನಾಡಿರುವಂತಹ ಆಡಿಯೋ ನಿನ್ನೆ ವೈರಲ್ ಆಗಿತ್ತು ಆಡಿಯೋದಲ್ಲಿ ಆಕೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ಲು ಹಾಗೆಯೇ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇರುವಂತಹ ನರೇಶ್ ಗೌಡ ಹೆಸರನ್ನ ಕೂಡ ಆಕೆ ಆ ಒಂದು ಆಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ಲು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಎಸ್ಐಟಿ ತಂಡ ಯುವತಿಯ ಪೋಷಕರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಅವರಿಗೆ ತಿಳಿದಿರುವಂತಹ ಮಾಹಿತಿಯನ್ನ ಎಸ್ಐಟಿ ತಂಡ ಕಲೆ ಹಾಕ್ತಾ ಇದೆ ಇನ್ನು ನಿನ್ನೆ ಯುವತಿ ಒಂದು ಮೂರನೇ ವಿಡಿಯೋವನ್ನ ಬಿಡುಗಡೆ ಮಾಡಿದ್ಲು ಅದರಲ್ಲಿ ಆಕೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ದೂರು ನೀಡೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ಲು ಅದರಂತೆ ಆಕೆಯ ಪರವಾದಂತಹ ವಕೀಲ ಜಗದೀಶ್ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ದಾಖಲಿಸಿದ್ರು ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಅದಾದ ಬಳಿಕ ಇವತ್ತು ಕೂಡ ಒಂದು ವಿಡಿಯೋವನ್ನು ಆಕೆ ಬಿಡುಗಡೆ ಮಾಡಿದ್ದಾರೆ ಅದರ ಬಳಿಕ ಇವತ್ತು ಆಕೆಯ ಪೋಷಕರು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಜೊತೆಗೆ ಸಿಡಿಯಲ್ಲಿ ಕಾಣಿಸಿಕೊಂಡಿದ್ದಂಥ ಯುವತಿ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು ಯುವತಿಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು ಈ ಆಡಿಯೋದಲ್ಲಿ ಆಕೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದರು ಆಡಿಯೋ ಲೀಕ್ ಆದಂತಹ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಕೂಡ ಇದೀಗ ಚರ್ಚೆ ನಡೀತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ ರಾತ್ರೋರಾತ್ರಿ ನಮ್ಮ ಸೀನಿಯರ್ ಲೀಡರ್ಗಳನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತಾರೆ ಎಂದಾಗ ಟ್ರ್ಯಾಕ್ ಹಾಕಿದ್ದು ನಿಜ ಆದರೆ ಇದು ವೈಯಕ್ತಿಕ ವಿಚಾರ ಹೀಗಾಗಿ ಟ್ರ್ಯಾಕ್ ಮಾಡಿಲ್ಲ ನರೇಶ್ ನನಗೆ ಪರಿಚಯಸ್ಥ ಅವರ ಮನೆಗೆ ನಾನು ಹೋಗಿದ್ದು ಕೂಡ ನಿಜ ನನ್ನ ಬಗ್ಗೆ ರಮೇಶ್ ಜಾರಕಿಹೊಳಿಗೆ ಅಷ್ಟು ಅನುಕಂಪ ಇದೆ ಅದು ಸಂತೋಷದ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು ಅಂತ ಹೇಳಿದ್ದಾರೆ ಸಂತೋಷ ಅಂತ ಹೇಳಿದ್ದಾರೆ ಇನ್ನು ಯುವತಿ ಪೋಷಕರಿಗೆ ರಕ್ಷಣೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಉತ್ತಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಯುವತಿ ಪೋಷಕರಿಗೆ ರಕ್ಷಣೆಯನ್ನ ನೀಡ್ತಾರೆ ನಮ್ಮ ಬಳಿ ಬಂದರೆ ರಕ್ಷಣೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜನಪ್ರತಿನಿಧಿಗಳ ಬಳಿ ಪರ್ಸನಲ್ ಸಮಸ್ಯೆ ಹೇಳಿಕೊಂಡು ಬರ್ತಾರೆ ಈಗಲೂ ನನ್ನ ಮನೆ ಮುಂದೆ ಸಾಕಷ್ಟು ಜನ ಬರ್ತಾರೆ ಯುವತಿಯೂ ನನ್ನನ್ನು ಸಂಪರ್ಕಿಸಲು ಯತ್ನಿಸಿರಬಹುದು ಆದರೆ ನನ್ನನ್ನು ಆಕೆ ಭೇಟಿ ಮಾಡಿಲ್ಲ
ಆದರೆ ನರೇಶ್ ನನ್ನನ್ನ ಭೇಟಿ ಮಾಡಿದ್ದಾನೆ ಮಾಧ್ಯಮದಲ್ಲಿರುವಂತ ಹುಡುಗ ಮೊದಲಿನಿಂದಲೂ ನನಗೆ ಪರಿಚಿತ ಅಂತ ಡಿಕೆಶಿ ಹೇಳಿದ್ದಾರೆ ನನಗೆ ಯಾರು ಬೇಕಾದರೂ ಬಂದು ಭೇಟಿ ಮಾಡಬಹುದು ಈಗ ನಮ್ಮಿಂದ ಯಾರಿಗಾದರೂ ತೊಂದರೆ ಆಯ್ತು ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಇದ್ದೇವೆ ನೀವು ಜನರ ಮಧ್ಯೆ ಒಂದರ ಮಧ್ಯೆ ಸೇತುವಾಗಿ ನೀವು ಕೆಲಸ ಮಾಡ್ತೀರಿ ನಾವು ಕೂಡ ಒಂದು ಪಕ್ಷದಲ್ಲಿ ಇದ್ದುಕೊಂಡು ರಾಜಕಾರಣ ಮಾಡ್ಕೊಂಡಿರೋರು ಯಾವುದೇ ರಾಜಕಾರಣಿ ಮಾಡೋರು ನೊಂದಂತವ್ರಿಗೆ ಕಷ್ಟಕ್ಕೆ ಬಂದವ್ರಿಗೆ ಯಾರು ಬಂದು ಕೇಳ್ಕೊಂಡ್ರೆ ಸಹಾಯ ಮಾಡುವಂತು ಪ್ರವೃತ್ತಿ ರಾಜಕಾರಣಿಗಳು ಮಾಧ್ಯಮದವರು ಜನಸೇವೆ ಮಾಡ್ಕೊಳ್ತಿರೋರು ಮಾಡ್ತಾರೆ ಹಂಗೆ ಪಾಪ ಹೆಣ್ಮಗಳು ಭೇಟಿ ಮಾಡ್ತೀನಿ ಅಂತ ಹೋಗಿದ್ದೆ ಪ್ರಯತ್ನ ಮಾಡಿದೆ ಅಂತ ಹೇಳಿದೆ ಸಿ ನಾವು ರಾಜಕಾರಣದಲ್ಲಿರೋರು ಯಾವುದೇ ಪಾರ್ಟಿಯವರಾಗಲಿ ಯಾರು ನೊಂದು ಅಂತವರು ಸಮಸ್ಯೆಗೆ ತಗಲಾಕೊಂಡಂಥವ್ರು ಪ್ರಾಮಾಣಿಕವಾಗಿದ್ದರೆ ಬಂದು ಕೇಳಿಕೊಂಡ್ರೆ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಬೆಳಗ್ಗೆ ಎದ್ದರೆ ನನಗೆ ನೀವು ಬಂದರೆ ನನ್ನ ಮನೆಗೆ ಬಂದು ಕೂತ್ಕೊಳ್ಳಿ ನಾನು ಆಫೀಸಲ್ಲಿದ್ದಾಗ ಬಂದು ನೋಡಿ ದಿನಕ್ಕೊಂದು 10 ಜನ ಇಂಥ ಅನೇಕ ಪರ್ಸನಲ್ ಪ್ರಾಬ್ಲಮ್ಸು ಬರ್ತಾರೆ ಫೈನಾನ್ಷಿಯಲ್ ತೊಂದರೆ ಆಗಿ ಬರ್ತಾರೆ ಗೌರ್ಮೆಂಟಿಂದ ತೊಂದರೆ ಆಗಿ ಬರ್ತಾರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವ್ರು ಬರ್ತಾರೆ ಬೇಕಾದಷ್ಟು ಬರ್ತಾರೆ ಹಂಗೆ ಯಾರು ಬೇಕಾದ್ರೂ ಬಂದು ಭೇಟಿ ಮಾಡ್ಬೋದು ಈಗ ನಮ್ಮಿಂದ ಯಾರಿಗಾದ್ರೂ ತೊಂದರೆ ಆಯಿತು ಅಂದರೆ ಆಳತ ಪಕ್ಷ ಹೋಗ್ತಾರೆ ನಿಮ್ಮ ಹತ್ರಕ್ಕೆ ಹೋಗ್ತಾರೆ ಬೇರೆಯವ್ರ ಹತ್ರಕ್ಕೆ ಹೋಗ್ತಾರೆ ಸೊ ಹಂಗೆ ಬಂದಿರ್ಬೋದು ನಾನು ಬಂದರೆ ಇವತ್ತೂ ನನ್ನ ಕೈಯಲ್ಲಿ ಏನು ವಿಚಾರ ತಿಳ್ಕೊಳಕ್ಕೆ ನಾನು ಪರಿಶೀಲನೆ ಮಾಡಬೇಕು ನಾವು ರಾಜಕಾರಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಬಿಬಿಎಂಪಿ 2021-22 ಆಯವ್ಯಯ ಮಂಡನೆಯಾಗಿದೆ ಬಿಬಿಎಂಪಿ ಆರ್ಥಿಕ ಇಲಾಖೆಯ ಹಣಕಾಸು ವಿಶೇಷ ಆಯುಕ್ತೆ ತುಳಸಿ ಮತಿನೇನಿ ಒಟ್ಟು 9291 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಆಡಳಿತಗಾರರ ಅಧ್ಯಕ್ಷತೆಯಲ್ಲಿ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ ಎಂದು ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ 2021-22 ಸಾಲಿನ ಬಿಬಿಎಂಪಿ ಬಜೆಟ್ ಯಾರಿಗೂ ಹೊರೆಯಾಗದ ರೀತಿಯಲ್ಲಿ ಜನಸ್ನೇಹಿಯಾಗಿದೆ ತೆರಿಗೆ ಹೆಚ್ಚಳವೂ ಇಲ್ಲ ಹೊಸ ತೆರಿಗೆ ಹೆಚ್ಚಳ ಪ್ರಸ್ತಾಪ ಇಲ್ಲ ವಲಯವಾರು ಮಟ್ಟದಲ್ಲಿ ವಾರ್ಡ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಆಡಳಿತಾತ್ಮಕ ಅಧಿಕಾರ ವಿಕೇಂದ್ರೀಕರಣಕ್ಕೆ 2000 ಕೋಟಿ ತೆಗೆದಿರಿಸಲಾಗಿದೆ ಆಸ್ತಿ ತೆರಿಗೆಯ 1% ವಾರ್ಡ್ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಈ ಆಸ್ತಿ ತಂತ್ರಾಂಶಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ ಬಿ ಖಾತೆಗಳನ್ನು ಎ ಖಾತೆಯಾಗಿ ಬದಲಾವಣೆಗೆ ಅಸ್ತು ಪಾಲಿಕೆ ಆಸ್ತಿಗಳ ಬಾಡಿಗೆ ಹೆಚ್ಚಳ ಇಲ್ಲ ಓಸಿ ಸಿಸಿ ಪಡೆಯಲು ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳಲಾಗುವುದು ಘನತ್ಯಾಜ್ಯ ಕಸ ವಿಲೇವಾರಿಗೆ 1622 ಕೋಟಿ ಮೀಸಲಿಡಲಾಗಿದೆ 67 ಹೊಸ ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಲಿದೆ ಬೆಂಗಳೂರಿನ ಕೆರೆಗಳ ಸಂರಕ್ಷಣೆಗೆ 10 ಕೋಟಿ ರೂಪಾಯಿ ಹಾಗೇನೆ 2007 ಸೇರ್ಪಡೆಯಾದ 110 ಹಳ್ಳಿಗಳ ಅಭಿವೃದ್ಧಿ ಹಳ್ಳಿಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲು ಟ್ರಾಫಿಕ್ ಕಂಟ್ರೋಲ್ಗೆ 12 ಹೈಡ್ರೆನ್ಸಿಟಿ ಕಾರಿಡಾರ್ ಅಳವಡಿಕೆ ಸಬ್ಅರ್ಬನ್ ರೈಲುಗಳಿಗೆ ಮೆಟ್ರೋ ಬಿಎಂಟಿಸಿ ಸಂಪರ್ಕ ಸ್ಮಾರ್ಟ್ ಸಿಟಿ ಟೆಂಡರ್ ಶ್ಯೂರ್ ಕಾಮಗಾರಿ ಮುಂದುವರಿಕೆ ಬೆಂಗಳೂರಿನ ಸೌಂದರ್ಯಕ್ಕಾಗಿ 25 ಕೆರೆಗಳ ಪುನಶ್ಚೇತನ ಖಾತ ಆಸ್ತಿ ತೆರಿಗೆ ಜನನ ಮರಣ ಪ್ರಮಾಣ ಪತ್ರ ಉದ್ಯಮ ಪರವಾನಗಿ ಕಟ್ಟಡ ನಕ್ಷೆ ಸೇವೆಗೆ ಆನ್ಲೈನ್ ವ್ಯವಸ್ಥೆ ಜಾರಿ ವಿನಾಕಾರಣ ದುಂದು ವೆಚ್ಚಕ್ಕೆ ಬಜೆಟ್ನಲ್ಲಿ ಕಡಿವಾಣ ಶಿಕ್ಷಣ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಪಾರ್ಕ್ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾತ್ರ ಅವಕಾಶ ಕೆಆರ್ ಮಾರ್ಕೆಟ್ ಕಟ್ಟಡ ಅಡಮಾನ ಮುಕ್ತಗೊಂಡಿದೆ ಕೌನ್ಸಿಲ್ ಕಟ್ಟಡ ನವೀಕರಣಕ್ಕೆ 10 ಕೋಟಿ ಅನುದಾನ ನಿಗದಿ 116 ಮಾರುಕಟ್ಟೆ ಸಂಕೀರ್ಣ 5918 ಅಂಗಡಿಗಳ ಬಾಡಿಗೆಯಿಂದ ವರ್ಷಕ್ಕೆ 23 ಕೋಟಿ ರೂಪಾಯಿ ಮಾತ್ರ ಬಾಡಿಗೆ ಸಂಗ್ರಹ ಆಗ್ತಿದೆ ಇದನ್ನು ಈ ವರ್ಷ 38 ಕೋಟಿ ನಿರೀಕ್ಷೆ ಮಾಡಲಾಗಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋ ಕೊರೋನಾ ಅಬ್ಬರ ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 2566 ಹೊಸ ಪ್ರಕರಣಗಳು ದಾಖಲಾಗಿದೆ ಒಂದೇ ದಿನ 13 ಮಂದಿ ಸೋಂಕಿನಿಂದಾಗಿ ಮೃತಪಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 24 ಗಂಟೆಗಳಲ್ಲಿ  1490 ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿವೆ 632 ಮಂದಿ ಗುಣಮುಖರಾಗಿದ್ದಾರೆ ಹಾಗೂ ಸಿಲಿಕಾನ್ ಸಿಟಿಯಲ್ಲೇ 3 ಮಂದಿ ಕೊರೋನಾಗೆ ನಿನ್ನೆ ಬಲಿಯಾಗಿದ್ದಾರೆ
ಲಾಕ್ಡೌನ್ ಜಾರಿ ಮಾಡಬೇಡಿ ಆರ್ಥಿಕತೆಗೆ ತೊಂದರೆ ಬಾರದಂತೆ ವೈಜ್ಞಾನಿಕವಾಗಿ ಕೋವಿಡ್ ನಿಯಂತ್ರಿಸಿ ಎಂದು ಸಲಹೆ ನೀಡಿದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೊರೋನಾ ಲೆಕ್ಕದಲ್ಲಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಹಿಂದೆಯೂ ಕೊರೋನಾ ನಿರ್ವಹಣೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿತ್ತು ಸಾವು ನೋವಿನ ವಿಚಾರದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಸುಳ್ಳು ಮಾಹಿತಿ ನೀಡ್ತಾ ಇದೆ ಎಂದು ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಮಾಡಿರುವ ಟ್ವೀಟ್ ಹೇಗಿದೆ ರಾಜ್ಯದ ಆರೋಗ್ಯ ಇಲಾಖೆ ದಾಖಲೆ ಪ್ರಕಾರ 2020 ಡಿಸೆಂಬರ್ ವರೆಗಿನ ಕೊರೋನಾ ಸಾವಿನ ಸಂಖ್ಯೆ 12090 ರಾಜ್ಯ ಯೋಜನಾ ಮತ್ತು ಅಂಕಿಅಂಶ ಇಲಾಖೆಯ ಪ್ರಕಾರ ಇದೇ ಅವಧಿಯಲ್ಲಿ ಕೊರೋನಾ ಸಾವಿನ ಸಂಖ್ಯೆ 22320 ರಾಜ್ಯದ ಮುಖ್ಯಮಂತ್ರಿ ಹಾಗೂ ಎಂಎಲ್ಎ ಸುಧಾಕರ್ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಕೊರೋನಾ ಉಲ್ಬಣಕ್ಕೆ ಬಿಜೆಪಿ ಸರ್ಕಾರದ ಅಸಮರ್ಥ್ಯ ಭ್ರಷ್ಟಾಚಾರ ಹಾಗೂ ಸುಳ್ಳುಗಳು ಕಾರಣ ಅಂತ ಮೊದಲ ದಿನದಿಂದ ಹೇಳುತ್ತಾ ಬಂದಿದ್ದೇನೆ ತಪ್ಪನ್ನ ತಿದ್ದಿಕೊಳ್ಳದೆ ಎಲ್ಲವನ್ನ ಸಮರ್ಥಿಸಿಕೊಂಡ ಸರ್ಕಾರದ ಲಜ್ಜೆಗೇಡಿತನದ ಫಲವನ್ನ ರಾಜ್ಯದ ಜನ ಅನುಭವಿಸಬೇಕಾಗಿದೆ ಅಂತ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿ ಸುಳ್ಳು ಹೇಳಿರೋದು ಕೊರೋನಾ ಸಾವಿನ ಬಗ್ಗೆ ಮಾತ್ರ ಅಲ್ಲ ಔಷಧಿ ಮಾಸ್ಕ್ ಸ್ಯಾನಿಟೈಸರ್ ಪಿಪಿ ಕಿಟ್ಗಳಿಂದ ಹಿಡಿದು ಆಸ್ಪತ್ರೆಗಳ ಹಾಸಿಗೆ ಖರೀದಿವರೆಗೆ ಎಲ್ಲದರಲ್ಲಿಯೂ ನಡೆದಿರುವ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಮುಖ್ಯಮಂತ್ರಿ ಮತ್ತು ಎಂಎಲ್ಎ ಸುಧಾಕರ್ ಸುಳ್ಳು ಹೇಳುತ್ತಲೇ ಇದ್ದಾರೆ ಕೊರೋನಾ ಸೋಂಕು ಸಾವು ಚಿಕಿತ್ಸೆ ಮತ್ತು ನೊಂದ ಕುಟುಂಬಗಳಿಗೆ ನೀಡಿರುವ ಪರಿಹಾರದ ಬಗ್ಗೆ ರಾಜ್ಯದ ಬಿಜೆಪಿ ಸರ್ಕಾರ ತಕ್ಷಣ ಶ್ವೇತಪತ್ರ ಹೊರಡಿಸಿ ನಿಜ ಸಂಗತಿಯನ್ನ ರಾಜ್ಯದ ಜನತೆಗೆ ತಿಳಿಸಬೇಕು ಕೊರೋನಾವನ್ನ ಔಷಧಿ ಚಿಕಿತ್ಸೆಯಿಂದ ಗೆಲ್ಲಬೇಕೇ ಹೊರತು ಸುಳ್ಳುಗಳಿಂದ ಅಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ಕಿವಿ ಹಿಂಡಿದ್ದಾರೆ ಹೋಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆ ಆಳಂದ ಪೊಲೀಸ್ ಕಚೇರಿಯಲ್ಲಿ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಸಿಪಿಐ ಮಂಜುನಾಥ್ ಎಸ್ ಮಾತನಾಡಿ ಈ ಬಾರಿ ಹೋಳಿ ಹಬ್ಬವನ್ನು ಸರಳವಾಗಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾರಿಗೂ ಕೂಡ ಒತ್ತಾಯಪೂರ್ವಕ ಬಣ್ಣ ಹಚ್ಚಬಾರದು ಯಾವುದೇ ರೀತಿಯ ಗಲಾಟೆ ನಡೆಯಬಾರದು ಗಲಾಟೆಗೆ ಆಸ್ಪದವನ್ನು ನೀಡದೆ ಹಬ್ಬವನ್ನು ಆಚರಿಸಬೇಕು ಎಂದಿದ್ದಾರೆ ಜೊತೆಗೆ ಕೊರೋನಾ ಹಾವಳಿ ದೇಶದಾದ್ಯಂತ ಆತಂಕವನ್ನು ತಂದೊಡ್ಡಿದೆ ಆದ್ದರಿಂದ ಎಲ್ಲರೂ ಕೊರೋನಾ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಅಂತ ಹೇಳಿದರು ಈ ಪೂರ್ವಭಾವಿ ಸಭೆಯಲ್ಲಿ ಪಿಎಸ್ಐ ಮಹಾಂತೇಶ್ ಪಾಟೀಲ್ ಹಾಗೂ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಂಸದ ಎಸ್ ಮುನಿಸ್ವಾಮಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಕೋಲಾರ ನಗರದ ಹೊರವಲಯದಲ್ಲಿರುವಂತಹ ಗಾಜಲ ದಿನ್ನೆ ವಸತಿ ಗೃಹದಲ್ಲಿ ಇಂದು ಬೆಳಗ್ಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗಿದೆ ಸಂಸದರು ಜಿಲ್ಲಾ ಮಟ್ಟದ ಈ ಸಭೆಯಲ್ಲಿ ಅಧಿಕಾರಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕಾಲಿನಿಂದ ಟಿಪಾಯನ್ನ ತಳ್ಳಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಸಂಸದರು ಅಧಿಕಾರಿಗಳಿಗೆ ಏಕವಚನದಲ್ಲಿ ಈ ರೀತಿ ಮಾತನಾಡಿದ ನಂತರ ಅಧಿಕಾರಿಗಳು ಸಭೆಯನ್ನು ಬಾಯ್ಕಾಟ್ ಮಾಡಿದ್ದಾರೆ ಎನ್ನಲಾಗಿದೆ ಸಂಸದರ ಈ ಮಾತುಗಳಿಂದ ನೊಂದ ಲೋಕೋಪಯೋಗಿ ಇಲಾಖೆಯ ಇಇ ಹಾಗೆ ಎಇ ಅಧಿಕಾರಿಗಳು ನಂತರ ಚರ್ಚೆಯನ್ನು ನಡೆಸಿ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿಪಿ ಟಿಎಸ್ಟಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಸದರನ್ನು ಆಹ್ವಾನಿಸಿರಲಿಲ್ಲ ಇದೇ ಕೋಪಕ್ಕೆ ಅಧಿಕಾರಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಒಂದು ಅದೇ ಪೂಜೆಗಳು ನಮ್ಮನ್ನು ಕರೆದಿಲ್ಲ ಅಂತ ನಾವು ಯಾವುದು ಪೂಜೆಗಳು ಮಾಡಿಲ್ಲ ಲೋಕಲಲ್ಲಿ ಎಮ್ ಎಲ್ ಎ ಅವ್ರು ಮಾಡ್ಕೊಂಡಿದ್ದಾರೆ ನಾವು ಅದನ್ನು ಮಾಡಿಲ್ಲ ಕರೆದಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಹೇಳ್ಬಿಟ್ಟು ಮಾಡಬೇಕಾಗಿತ್ತು ನೀವು ಪ್ರೋಟೋಕಾಲ್ ಪ್ರಕಾರ ನೀವು ಕರೆದಿಲ್ಲ ಮಾರ್ಚಲ್ಲಿ ಲ್ಯಾಪ್ಸ್ ಆಗುತ್ತೆ ಈಗ ಪೂಜೆಗೆ ಅಸೆಂಬ್ಲಿ ನಡೀತಾ ಇದೆ ಸೆಷನ್ನು ಎಮ್ ಎಲ್ ಎ ಸಿ ಇರೋದಿಲ್ಲ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಮಾರ್ಚಲ್ಲಿ ಗ್ರ್ಯಾಂಡ್ಸ್ ಎಲ್ಲ ಲ್ಯಾಪ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಮಾಡಿರಿ ನಾನು ಯಾವಾಗ ನಿಮ್ಮ ಕಡೆ ಬಂದಾಗ ಪೂಜೆ ಮಾಡ್ತೀನಿ ಅಂತ ಹೇಳಿರ್ತಾರೆ ಎಮ್ ಎಲ್ ಎ ಅವ್ರ ಮಾಡಿದ್ದೆ ಸೊ ಒಂದೊಂದು ಕಡೆ ಅರ್ಜೆಂಟಿಗೆ ಎಂ ಪಿಗೆ ಹೇಳದೇ ಇರ್ಬೋದು ನಮ್ಗೆ ಗೊತ್ತಿಲ್ಲ
ಮಂಗಳೂರಿನಲ್ಲಿ ಬಲೆಗೆ ಸಿಕ್ಕಿದ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಅತ್ತಾವರದ ಮೀನು ಮಾರಾಟ ಮಳಿಗೆಯ ಸಿಬ್ಬಂದಿ ಮೂರು ಮೀನು ಅಂದ್ರೆ ರೀಪ್ ಕಾರ್ಡ್ ಫಿಶ್ ಅನ್ನು ಕತ್ತರಿಸಿ ಶುಚಿಗೊಳಿಸುತ್ತಾ ಇದ್ದ ವೇಳೆ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮನುಷ್ಯ ಸಿಕ್ಕ ಸಿಕ್ಕಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪ್ರಾಣಿ ಪಕ್ಷಿಗಳು ಜಲಚರಗಳು ಶಿಕ್ಷೆಯನ್ನು ಅನುಭವಿಸುತ್ತವೆ ಅನ್ನೋದಕ್ಕೆ ಸಾಕ್ಷಿ ಅಂತಿದೆ ಈ ಒಂದು ವಿಡಿಯೋ. ಅಕಸ್ಮಾತ್ ಆಗಿ ನಾಲೆಗೆ ಬಿದ್ದು ಪ್ರಾಣಾಪಾಯದಿಂದ ಒದ್ದಾಡ್ತಾ ಇದ್ದ ಜಿಂಕೆಯನ್ನ ಯುವಕರು ರಕ್ಷಣೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯ ಕಳಲೆ ಗ್ರಾಮದಲ್ಲಿ ನಡೆದಿದೆ. ಸದ್ಯ ಜಮೀನಿಗೆ ತೆರಳ್ತಾ ಇದ್ದ ಯುವಕರಾದ ರವಿಚಂದ್ರ, ವಿನೋದ್, ರಾಜೇಶ್ ನಾಲೆಗೆ ಬಿದ್ದಿದ್ದ ಗಂಡು ಜಿಂಕೆಯನ್ನ ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ. ಅಂದಹಾಗೆ ನಂಜನಗೂಡು ತಾಲೂಕಿನ ಕಳಲೆ ಏಚಗುಂಡ್ಲಾ ಗ್ರಾಮಗಳ ರಸ್ತೆಯ ಬೀಚನಹಳ್ಳಿ ಕಬಿನಿ ನಾಲೆಯಲ್ಲಿ ಜಿಂಕೆ ಆಯತಪ್ಪಿ ಬಿದ್ದಿತ್ತು. ಪರಿಣಾಮ ಜಿಂಕೆಯ ಕಾಲುಗಳಿಗೆ ಮತ್ತು ಮುಖಕ್ಕೆ ಗಾಯಗಳಾಗಿವೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಶರತ್ ಭೇಟಿ ನೀಡಿ ಜಿಂಕೆಯನ್ನ ವಶಕ್ಕೆ ಪಡೆದು ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಒಂದು ದೊಡ್ಡದು ಜಿಂಕೆ ಕೃಷ್ಣಮೃಗ ಜಿಂಕೆ ಚಾನೆಲ್ ಒಳಗಡೆ ಆಯತಪ್ಪಿ ಬಿದ್ದು ತುಂಬಾ ಅಸ್ವಸ್ಥಗೊಂಡಿತ್ತು. ಈ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗ್ತಿರ್ತಕ್ಕಂಥ ಸ್ನೇಹಿತ ರವಿಚಂದ್ರ ಫೋನ್ ಮುಖೇನ ನಮ್ಗೆ ವಿಚಾರ ತಿಳಿಸಿದ. ವಿಚಾರ ತಿಳಿಸಿದ ತಕ್ಷಣ ಅರಣ್ಯ ಅಧಿಕಾರಿ ಆಗಿರ್ತಕ್ಕಂಥ ಶರತ್ ಕುಮಾರ್ ಅವ್ರಿಗೆ ನಾವು ಕಾಲ್ ಮಾಡಿ ವಿಚಾರ ತಿಳಿಸಿದಾಗ ಅವರು ಇಮಿಡಿಯೇಟ್ ಒಂದು 10-15 ನಿಮಿಷದಲ್ಲಿ ಸ್ಥಳಕ್ಕೆ ಆಗಮಿಸಿ ಅದನ್ನ ಹಿಡಿದು ಇವಾಗ ಅದು ಕಾಲು ಸ್ವಲ್ಪ ಫಿಟ್ ಆಗಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಕುರಿತು ಟ್ವೀಟ್ ಮಾಡಿರುವ ತೆಂಡೂಲ್ಕರ್, ನನಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ನನಗೆ ಕೊರೋನಾ ಸೋಂಕಿನ ಅಲ್ಪ ಸ್ವಲ್ಪ ಲಕ್ಷಣಗಳಿದ್ದು ಮನೆಯ ಮಿಕ್ಕೆಲ್ಲರಿಗೂ ಕೊರೋನಾ ನೆಗೆಟಿವ್ ಬಂದಿದೆ. ಮುಂಜಾಗ್ರತಾ ಕ್ರಮವಾಗಿ ಹೋಮ್ ಕ್ವಾರಂಟೈನ್ ಆಗಿದ್ದೇನೆ. ವೈದ್ಯರು ಸೂಚಿಸಿದ ಎಲ್ಲಾ ಸೂಚನೆಗಳನ್ನು ಅನುಸರಿಸ್ತಾ ಇದ್ದೀನಿ. ಕೊರೋನಾ ಪಿಡುಗಿನ ವಿರುದ್ಧ ಹೋರಾಡ್ತಾ ಇರುವ ಎಲ್ಲಾ ವೈದ್ಯ ಸಮುದಾಯಕ್ಕೂ, ದೇಶದ ನನ್ನೆಲ್ಲ ಅಭಿಮಾನಿಗಳಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಟ್ವೀಟ್ ಮಾಡಿ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಪುಣೆಯ ಪ್ರಸಿದ್ಧ ಫ್ಯಾಷನ್ ಸ್ಟ್ರೀಟ್ ಮಾರ್ಕೆಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸುಮಾರು 500 ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ. ಅವಘಡದಲ್ಲಿ ಅಪಾರ ಪ್ರಮಾಣದ ಆಸ್ತಿ ನಾಶವಾಗಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ 16 ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿವೆ. ಆದರೆ ಅಷ್ಟರಲ್ಲಾಗಲೇ 500 ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ. ಬೆಂಕಿ ಹೊತ್ತಿಕೊಳ್ಳಲು ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪುಣೆ ಕಂಟೋನ್ಮೆಂಟ್ ಬೋರ್ಡ್ ಪ್ರದೇಶದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಫ್ಯಾಷನ್ ಸ್ಟ್ರೀಟ್ ಪ್ರಸಿದ್ಧ ವಿಂಡೋ ಶಾಪಿಂಗ್ ತಾಣವಾಗಿದ್ದು ಇದು ಉಡುಪುಗಳು, ಬೂಟುಗಳು, ಕನ್ನಡಕಗಳು ಮತ್ತು ಇತರ ಪರಿಕರಗಳನ್ನು ಮಾರಾಟ ಮಾಡುವ ಸಣ್ಣ ಮಳಿಗೆಗಳನ್ನು ಹೊಂದಿದೆ. ಪುಣೆಯ ಪ್ರಸಿದ್ಧ ಫ್ಯಾಷನ್ ಸ್ಟ್ರೀಟ್ ಮಾರ್ಕೆಟ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಸುಮಾರು 500 ಅಂಗಡಿಗಳು ಬೆಂಕಿಯ ಕೆನ್ನಾಲಿಕೆಗೆ ಸುಟ್ಟು ಭಸ್ಮವಾಗಿವೆ. ಅವಘಡದಲ್ಲಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಾಶವಾಗಿದೆ. ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಅಲ್ಲಿದ್ದಂಥ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ 16 ಅಗ್ನಿಶಾಮಕ ವಾಹನಗಳು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿವೆ. ಆದರೆ ಅಷ್ಟರಲ್ಲಿ 500 ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಈ ಒಂದು ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ 30 ಸ್ಥಾನಗಳಿಗೆ ಮೊದಲ ಹಂತದ ಚುನಾವಣೆ ನಡೆಯತಾ ಇದೆ. ಇದೇ ವೇಳೆ ಪೂರ್ವ ಬಿಣ್ಣಾಪುರದ ಸಸ್ತಾತ್ಮಾಲ್ ಭಗವನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗುಂಡಿನ ದಾಳಿ ನಡೆದು ಇಬ್ಬರು ಭದ್ರತಾ ಸಿಬ್ಬಂದಿಗೆ ಗಾಯವಾಗಿದೆ. ಇನ್ನೊಂದೆಡೆ ಪಶ್ಚಿಮ ಬಿಡ್ನಾಪುರದ ಶಲ್ಬೋನಿಯಲ್ಲಿ ಸಿಪಿಎಂ ಅಭ್ಯರ್ಥಿ ಸುಶಾಂತ್ ಘೋಷ್ ವಾಹನದ ಮೇಲೆ ದಾಳಿ ನಡೆದಿದೆ. ಇನ್ನು 30 ವರ್ಷದ ಯುವಕನ ಮೃತದೇಹ ಪಶ್ಚಿಮ ಮೇದಿನಿಪುರ ಜಿಲ್ಲೆಯ ಕೆಜಿಆರಿಯ ಬೆಗಂಪುರ್ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಆತನನ್ನ ಮಂಗಲ್ ಸೊರೇನ್ ಅಂತ ಗುರುತಿಸಲಾಗಿದೆ. ಶವವು ಯುವಕನ ಮನೆಯ ಹೊರಗಡೆ ಪತ್ತೆಯಾಗಿದೆ. ಬಿಜೆಪಿ ಬೆಂಬಲಿಗನಾಗಿದ್ದ ಈತನನ್ನ ಟಿಎಂಸಿ ಗೂಂಡಾಗಳು ಹತ್ಯೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ. ಆದರೆ ಟಿಎಂಸಿ ಅದನ್ನ ತಳ್ಳಿಹಾಕಿದೆ. ಮೆಗಾಸ್ಟಾರ್ ಚಿರಂಜೀವಿ ಅವರ ಪುತ್ರ ನಟ ರಾಮ್ ಚರಣ್ ಇಂದು ತಮ್ಮ 36ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ನಟ ರಾಮ್ ಚರಣ್ 2007ರಂದು ಪುರಿ ಜಗನ್ನಾಥ ನಿರ್ದೇಶನದ ಚಿರುತಾ ಚಿತ್ರದ ಮೂಲಕ ಸಿನಿಮಾ ರಂಗವನ್ನ ಪ್ರವೇಶವನ್ನ ಮಾಡಿದ್ರು. ಬಳಿಕ ರಾಜಮೌಳಿ ನಿರ್ದೇಶನದ ಮಗಧೀರ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಈ ಚಿತ್ರದ ಮೂಲಕ ರಾಮ್ ಚರಣ್ ಇನ್ನಷ್ಟು ಜನಪ್ರಿಯತೆಯನ್ನ ಪಡೆದ್ರು. ಸದ್ಯ ನಟ ರಾಮ್ ಚರಣ್ RRR ಹಾಗೂ ಆಚಾರ್ಯ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು ನಿನ್ನೆ RRR ಚಿತ್ರತಂಡ ರಾಮ್ ಚರಣ್ ಅವರ RR ಚಿತ್ರದಲ್ಲಿನ ಫಸ್ಟ್ ಲುಕ್ ಅನ್ನ ಬಿಡುಗಡೆ ಮಾಡುವ ಮೂಲಕ ಹುಟ್ಟುಹಬ್ಬಕ್ಕೂ ಮುನ್ನವೇ ಅಡ್ವಾನ್ಸ್ ಗಿಫ್ಟ್ ಅನ್ನ ಕೊಟ್ಟಿದೆ. ಪಂದ್ಯಂ ಪರಶುರಾಮ್ ಐತೆ ಏನ್ರ ರಾಮ್ ರಾಮ್ ಇದೀವರೆಗಿನ ಅಪ್ಡೇಟ್ಸ್ ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್ಪ್ರೆಸ್ ಟಿವಿ.